ಗೆಳೆಯರೇ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ರುದ್ರೇಶ್ ರೆಡ್ಡಿ ಯೂಟ್ಯೂಬ್ ಚಾನಲ್. ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಇವತ್ತಿನ ಈ ಒಂದು ಎಪಿಸೋಡಲ್ಲಿ PDO ಮತ್ತು ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಇವನ್ ಈ ಪ್ರಶ್ನೆಗಳು ನಮ್ಮ ಕಡ್ಡಾಯ ಕನ್ನಡ ಪರೀಕ್ಷೆಯೂ ಕೂಡ ಉಪಯುಕ್ತ ಆಗಿರ್ತಕ್ಕಂಥದ್ದು. ವಿಡಿಯೋನ ಕೊನೆ ತನಕ ನೋಡಿ, ಫಸ್ಟ್ ಟೈಮ್ ಬಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬನ್ನಿ ಶುರು ಮಾಡ್ಕೊಳ್ಳೋಣ. ಮೊದಲೇ ಪ್ರಶ್ನೆ, ಕುಸುಮ ಬಾಲೆ ಕೃತಿ ಬರೆದವರು ಯಾರು? ಯು ಆರ್ ಅನಂತಮೂರ್ತಿ, ಸಿದ್ಧಲಿಂಗಯ್ಯ, ದೇವನೂರು ಮಹಾದೇವ್, ಹಾಗೆ ಪಿ ಲಂಕೇಶ್. ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 3, ದೇವನೂರು ಮಹಾದೇವ್. ಓಕೆ, ಕುಸುಮ ಬಾಲ್ಯ ಕೃತಿಯನ್ನು ಬರೆದಿರ್ತಕ್ಕಂಥವ್ರು. ಹಾಗೆ ಯು ಆರ್ ಅನಂತಮೂರ್ತಿ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಕೂಡ ದೊರೆತಿದೆ. ಇವರು ಬರೆದಿರ್ತಕ್ಕಂಥ ಪ್ರಮುಖ ಕಥಾಸಂಕಲನಗಳನ್ನು ನೋಡುವುದಾದರೆ, ಪ್ರಶ್ನೆ, ಘಟಶ್ರಾದ್ಧ, ಸೂರ್ಯನ ಕುದುರೆ, ಹಾಗೆ ಮೌನಿ. ನೆಕ್ಸ್ಟ್ ಇವರ ಕಾದಂಬರಿಗಳು ಸಂಸ್ಕಾರ, ದಿವ್ಯ, ಅವಸ್ಥೆ. ನೆಕ್ಸ್ಟ್ ಯು ಆರ್ ಅನಂತಮೂರ್ತಿಯವರ ಪ್ರಮುಖ ನಾಟಕ ಆವಾಹನೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಯು ಆರ್ ಅನಂತಮೂರ್ತಿಯವರು ಬರೆದಿರುವ ನಾಟಕ. ಇದರ ಜೊತೆಗೆ ಯು ಆರ್ ಅನಂತಮೂರ್ತಿಯವರ ಕೆಲವೊಂದಿಷ್ಟು ಕೃತಿಗಳನ್ನು ಚಲನಚಿತ್ರಗಳನ್ನಾಗಿ ಮಾಡಿದ್ದಾರೆ. ಪ್ರಮುಖವಾಗಿ ಈ ಘಟಶ್ರಾದ್ಧ, ಸಂಸ್ಕಾರ, ಅವಸ್ಥೆ ಇವೆಲ್ಲ ಏನಿದಾವಲ್ಲ, ಇವನ್ ಮೂವಿಗಳಾಗಿ ಕಂಡುಬಂದಿದ್ದಾವ. ನೆಕ್ಸ್ಟ್ ಆಪ್ಷನಲ್ಲಿರ್ತಕ್ಕಂಥದ್ದು ಸಿದ್ಧಲಿಂಗಯ್ಯನವರು. ಇವರು ದಲಿತ ಕವಿ ಅಂತಲೇ ಪ್ರಸಿದ್ಧರಾಗಿದ್ದಾರೆ. ವೆರಿ ಇಂಪಾರ್ಟೆಂಟ್, ಕೇಳಬಹುದು ದಲಿತ ಕವಿ ಎಂದು ಪ್ರಸಿದ್ಧರಾಗಿರುವ ವ್ಯಕ್ತಿ ಯಾರು ಅಂತ. ಸೊ ಸಿದ್ಧಲಿಂಗಯ್ಯ ಅಂತ ಗೊತ್ತಿರಬೇಕು. ಸ್ನೇಹಿತರದ ಜೊತೆಗೆ ಈ ಎಲ್ಲ ಕವಿಗಳ ಬಗ್ಗೆ ಡೀಟೇಲ್ಡ್ ಆಗಿ ಒನ್ ಶಾಟ್ ಕರ್ನಾಟಕ ಸಾಹಿತ್ಯದ ಪ್ರಮುಖ ಕವಿಗಳು ಅಂತ ಮಾಡಿದ್ದೀನಿ. ಸೊ ಇನ್ನೂ ಅದನ್ನು ನೀವು ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ, ಎಲ್ಲವುಗಳನ್ನು ಕವರ್ ಮಾಡಿಕೊಟ್ಟಿದ್ದೀನಿ, ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸದ್ಯಕ್ಕೆ ಕಮಿಂಗ್ ಬ್ಯಾಕ್ ಟು ದಿಸ್ ಟಾಪಿಕ್, ಸಿದ್ಧಲಿಂಗಯ್ಯ ಅವರಿಗೆ ದಲಿತ ಕವಿ ಅಂತ ಕರೀತಾರೆ. ಇವರು ಬರೀತಕ್ಕಂಥ ಪ್ರಮುಖ ಕವನ ಸಂಕಲನಗಳನ್ನು ನೋಡೋದಾದರೆ ಎಕ್ಸಾಮ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಹೊಲೆ ಮಾದಿಗರ ಹಾಡು. ವೆರಿ ಇಂಪಾರ್ಟೆಂಟ್, ಹೊಲೆ ಮಾದಿಗರ ಹಾಡು, ಇದನ್ನು ತುಂಬ ಸಲ ಕೇಳಿದ್ದಾರೆ ಎಕ್ಸಾಮಲ್ಲಿ, ನೆನಪಿಟ್ಕೋಬೇಕು. ಇದನ್ನು ಬರೆದಿರೋರು ಸಿದ್ಧಲಿಂಗಯ್ಯನವರು. ಇದರ ಜೊತೆಗೆ ಆಯ್ದ ಕವಿತೆಗಳು, ಕಪ್ಪು ಕಾಡಿನ ಕಾಡು, ಸಾವಿರಾರು ನದಿಗಳು, ಇವು ಕೂಡ ಸಿದ್ಧಲಿಂಗಯ್ಯನವರ ಕೃತಿಗಳಾಗಿದ್ದಾವೆ. ಸಾವಿರಾರು ನದಿಗಳು ಕೂಡ ಇಂಪಾರ್ಟೆಂಟ್, ಇದನ್ನು ಕೂಡ ಮರಿಬಾರ್ದು ನೀವು. ಸಾವಿರಾರು ನದಿಗಳು, ಇದು ಎಕ್ಸಾಮಲ್ಲಿ ಬಂದಿರೋ ಪ್ರಶ್ನೆ, ಅದಕ್ಕೋಸ್ಕರ ಬರಿತಾ ಇದ್ದೀನಿ. ಅರ್ಥ ಆಗ್ತಿದೆಯಲ್ಲ ಸಿದ್ಧಲಿಂಗಯ್ಯನವರದು. ನೆಕ್ಸ್ಟ್ ಬರೋದು ಸಿದ್ಧಲಿಂಗಯ್ಯನವರ ಆತ್ಮಕಥೆ ಊರು ಕೇರಿ. ವೆರಿ ವೆರಿ ಇಂಪಾರ್ಟೆಂಟ್ ಇದು, ಅಲ್ಲಿ ಕೂಡ ಸ್ಟಾರ್ ಮಾರ್ಕ್. ಸಿದ್ಧಲಿಂಗಯ್ಯನವರ ಆತ್ಮಕಥೆ ಊರು ಕೇರಿ, ಅರ್ಥ ಆಗ್ತಿದೆಯಲ್ಲ. ನೆಕ್ಸ್ಟ್, ಇವರಿಗೂ ಕೂಡ ಹಲವಾರು ಪ್ರಶಸ್ತಿಗಳು ಬಂದಿದ್ದಾವೆ. ಜಾನಪದ ತಜ್ಞ, ಸಂದೇಶ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ, ಹಲವಾರು ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. ನೆಕ್ಸ್ಟ್ ಉಳಿದಿರೋರು ದೇವನೂರು ಮಹಾದೇವ್. ದೇವನೂರು ಮಹಾದೇವ್ ಗೊತ್ತಾಯಿತು ನಿಮಗೆ, ಈ ಕುಸುಮ ಬಾಲ್ಯ ಕೃತಿಯನ್ನು ಬರೆದಿದ್ದಾರೆ. ಇದರ ಜೊತೆಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇವರ ಇನ್ನೊಂದು ಇಂಪಾರ್ಟೆಂಟ್ ಕೃತಿ ವಡಲಾಳ. ವೆರಿ ಇಂಪಾರ್ಟೆಂಟ್, ವಡಲಾಳ ಕೃತಿಯನ್ನು ಬರೆದಿರೋರು ದೇವನೂರು ಮಹಾದೇವ್. ಫೈನಲಿ ಪಿ ಲಂಕೇಶ್. ಪಿ ಲಂಕೇಶ್ ನಿಮಗೆಲ್ಲ ಗೊತ್ತಿರತಕ್ಕಂಥವ್ರು. ಓಕೆ, ಪಿ ಲಂಕೇಶ್ ಅವರ ಆತ್ಮಕಥೆ ಎಕ್ಸಾಮಲ್ಲಿ ಕೇಳ್ತಾರೆ, ಅದು ಬಂದುಬಿಟ್ಟು ಹುಳಿ ಮಾವಿನ ಮರ. ಓಕೆ, ಹುಳಿ ಮಾವಿನ ಮರ ಎಂಬುದು ಪಿ ಲಂಕೇಶ್ ಅವರ ಆತ್ಮಕಥೆಯಾಗಿದೆ. ಸೊ ಇವರು ನಮಗೆ ಯಾವುದರಿಂದ ಪ್ರಸಿದ್ಧಿಯಾಗಿದ್ದಾರೆ ಪಿ ಲಂಕೇಶ್ ಅವರು? ಲಂಕೇಶ್ ಪತ್ರಿಕೆಯ ಸ್ಥಾಪಕರು ಇವರು. ಓಕೆ, ಇಂಪಾರ್ಟೆಂಟ್, ಲಂಕೇಶ್ ಪತ್ರಿಕೆ. ಇವನ್ ಇದೊಂದು ಫಿಲ್ಮ್ ಕೂಡ ಆಗಿದೆ ನಮ್ಮ ಕನ್ನಡ ಇಂಡಸ್ಟ್ರಿ, ಲಂಕೇಶ್ ಪತ್ರಿಕೆ. ಯಾರು ಹೇಳಿ ನೋಡೋಣ ಈ ಫಿಲ್ಮ್ನ ಹೀರು? ಲಂಕೇಶ್ ಪತ್ರಿಕೆ. ಓಕೆ, ಸೊ ಪಿ ಲಂಕೇಶ್ ಅಂತ ಬಂದರೆ ಹುಳಿ ಮಾವಿನ ಮರ ಅಂತ ನೀವು ಇದನ್ನು ನೆನಪಿಡಬೇಕು. ಇವರು ಕವಿ, ಕತೆಗಾರ, ಕಾದಂಬರಿಕಾರ, ಅಂಕನಕಾರ, ನಾಟಕಕಾರ, ಎಲ್ಲ ರಂಗದಲ್ಲೂ ಕೆಲಸವನ್ನು ಮಾಡಿರ್ತಕ್ಕಂಥ ವ್ಯಕ್ತಿ ಪಿ ಲಂಕೇಶ್. ನೆಕ್ಸ್ಟ್, ತಟ್ಟನೆ ಎಂಬುದು ಡ್ಯಾಶ್ ಅವ್ಯಯಕ್ಕೆ ಉದಾಹರಣೆ. ಓಕೆ, ಸೊ ಅವ್ಯಯಗಳ ಬಗ್ಗೆ ಕೂಡ ಒಂದು ಡೀಟೇಲಾಗಿ ವಿಡಿಯೋ ಮಾಡಿದ್ದೀನಿ, ಪ್ರೀವಿಯಸ್ ವಿಡಿಯೋನಾಗಿರ್ತದೆ, ನೋಡಿಲ್ಲ ಅಂದರೆ ಅದನ್ನು ನೋಡ್ಬೋದು. ಸದ್ಯಕ್ಕೆ ತಟ್ಟನೆ ಎಂಬುದು ಎಂತಹ ಪ್ರಕಾರ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಬಂದುಬಿಟ್ಟು ಸಾಮಾನ್ಯ ವ್ಯಯ, ಅನುಕರಣಾವ್ಯಯ, ಭಾವಸೂಚಕ ಅವ್ಯಯ, ಯಾವುದೂ ಅಲ್ಲ. ಸೊ ಅರ್ಥ ಮಾಡ್ಕೊಳ್ಳೋಣ ಅವುಗಳ ಪರ್ಟಿಕ್ಯುಲರ್ ಮೀನಿಂಗನ್ನು, ಅದರಿಂದ ಈಸಿಲಿಯಾಗಿ ಗೊತ್ತಾಗ್ತದೆ. ಮೊದಲನೇದಾಗಿ ಭಾವಸೂಚಕ ಅವ್ಯಯ ಅಂದರೆ ಇಲ್ಲಿ ಭಾವನೆಗಳು ವ್ಯಕ್ತವಾಗಿರಬೇಕು. ಅಯ್ಯೋ, ಛೇ, ಅಕಟಕಟ, ಶಭಾಷ್, ಈ ರೀತಿಯಾಗಿ. ಸೊ ಇದಾಗಲ್ಲ. ನೆಕ್ಸ್ಟ್, ಅನುಕರಣಾವ್ಯಯ ಅಂದರೆ ಅರ್ಥವಿಲ್ಲದ ಧ್ವನಿ ವಿಶೇಷಣಗಳು ಪದೇ ಪದೇ ರಿಪೀಟ್ ಆಗಬೇಕು. ಲೈಕ್ ಗುಡು ಗುಡು, ರೈಟ್, ಪಟಪಟ, ಚಟ ಚಟ. ಸೊ ಇಂತಹ ಪದಗಳು ಬಂದರೆ ಅದನ್ನು ಅನುಕರಣಾವ್ಯಯ ಅಂತೇಳಿ ಕರಿತೀವಿ. ತಟ್ಟನೆ ಅನ್ನೋದ್ರಲ್ಲಿ ಆ ರೀತಿ ಬಂದಿಲ್ಲ, ಇದು ಕೂಡ ಆಗೋದಿಲ್ಲ. ನೆಕ್ಸ್ಟ್, ಸಾಮಾನ್ಯವೇ ಅಂದರೆ ಕ್ರಿಯೆ ನಡೆದಿರುವ ರೀತಿಯನ್ನು ಹೇಳ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ಮೆಲ್ಲನೆ, ತಟ್ಟನೆ, ನೆಟ್ಟಗೆ, ಈ ರೀತಿ ಆಪ್ಷನ್ಸ್ಗಳು ಬಂದರೆ ಅದನ್ನು ನಾವು ಸಾಮಾನ್ಯವೇ ಅಂತ ಕರಿತೀವಿ. ಸೊ ತಟ್ಟನೆ ಎಂಬುದು ಸಾಮಾನ್ಯವೇ, ಆಪ್ಷನ್ ಎ ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟ್ ಪ್ರಶ್ನೆ, ರತ್ನತ್ರಯರಲ್ಲಿ ಎರಡನೆಯವರು ಯಾರು? ಪಂಪ, ಪೊನ್ನ, ರನ್ನ, ಮೂರು ರತ್ನತ್ರಯ ನಮ್ಗೆ ಗೊತ್ತಿರತಕ್ಕಂಥದ್ದು. ಅದರಲ್ಲಿ ಎರಡನೇ ರತ್ನತ್ರಯ ಅಂತೇಳಿ ನಾವು ಪೊನ್ನನಿಗೆ ಕರಿತೀವಿ. ಪಂಪ, ಪೊನ್ನ, ರನ್ನ, ಮೂರು ರತ್ನತ್ರಯರು ನಮ್ಮ ಕನ್ನಡದಲ್ಲಿರ್ತಕ್ಕಂಥವ್ರು. ಜನ ಬರೆದಿರೋ ಒಂದು ಇಂಪಾರ್ಟೆಂಟ್ ಕೃತಿ ಎಕ್ಸಾಮಲ್ಲಿ ಯಶೋಧರ ಚರಿತೆ. ವೆರಿ ಇಂಪಾರ್ಟೆಂಟ್, ಜನ್ನನ ಯಶೋಧರ ಚರಿತೆ.
ಸೊ ಈ ಜನ್ನ ಯಾರ ಆಸ್ಥಾನದ ಕವಿಯಾಗಿದ್ದ ಲೆಟ್ ಮೀ ನೋ ಇನ್ ದ ಕಮೆಂಟ್ ಸೆಕ್ಷನ್. ನೆಕ್ಸ್ಟ್, ಆನಂದಕಂದ ಕಾವ್ಯನಾಮವನ್ನು ಹೊಂದಿರುವವರು ಯಾರು? ವೆರಿ ಇಂಪಾರ್ಟೆಂಟ್, ಬೆಟಗೇರಿ ಕೃಷ್ಣವರ್ಮ, ಮಧುರಚನ್ನ, ಪಂಜೆ ಮಂಗೇಶರಾಯ ಹಾಗೆ ಶಿವರಾಮ್ ಕಾರಂತ್. ಸೊ ಆಪ್ಷನ್ಸ್, ಸರಿಯಾದ ಉತ್ತರವನ್ನು ಆಲ್ರೆಡಿ ಕೊಟ್ಟಿದೆ. ಈ ಆನಂದಕಂದ ಎಂಬ ಕಾವ್ಯನಾಮವನ್ನು ಹೊಂದಿರತಕ್ಕಂಥವರು ಬೆಟಗೇರಿ ಕೃಷ್ಣವರ್ಮ ಅವರು. ಇಂಪಾರ್ಟೆಂಟ್, ಇದನ್ನು ಈ ನಮ್ಮ ಪದವೀಧರ ಶಿಕ್ಷಕರಲ್ಲಿ ಎಕ್ಸಾಮಲ್ಲಿ ಕೇಳಿದ್ದಾರೆ ನೋಡಿ. ಓಕೆ, ಈ 8th, 9th, 10th ರಿಲೇಟೆಡ್ ಎಕ್ಸಾಮ್ ಇರ್ತದಲ್ಲ ಶಿಕ್ಷಕರ, ಆ ಒಂದು ಪರೀಕ್ಷೆಯಲ್ಲಿ ಕೇಳಿರೋ ಪ್ರಶ್ನೆ ಇದು. ಆನಂದಕಂದ ಎಂಬ ಕಾವ್ಯನಾಮವನ್ನು ಹೊಂದಿರುವವರು ಬೆಟಗೇರಿ ಕೃಷ್ಣ. ನೆಕ್ಸ್ಟ್, ಪಂಜೆ ಮಂಗೇಶರಾಯರು, ಇವರು ಚಿಕ್ಕ ಮಕ್ಕಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಾಹಿತಿ, ಹಲವಾರು ಸಾಧನೆಗಳನ್ನು ಚಿಕ್ಕ ಮಕ್ಕಳ ಸಾಹಿತ್ಯದಲ್ಲಿ ಮಾಡಿರ್ತಕ್ಕಂಥವ್ರು ಪಂಜೆ ಮಂಗೇಶರಾಯರು. ಶಿವರಾಮ್ ಕಾರಂತರು ನಮ್ಮ ಜ್ಞಾನಪೀಠ ವಿಜೇತರು. ಇವರಿಗೆ ನಾವು ನಡೆದಾಡುವ ವಿಶ್ವಕೋಶ ಅಂತ ಕರಿತೀವಿ. ಏನಂತ ಕರಿತೀವಿ? ನಡೆದಾಡುವ ವಿಶ್ವಕೋಶ. ಓಕೆ, ಶಿವರಾಮ್ ಕಾರಂತ್. ಸೊ ಇವರ ಒಂದು ಕೃತಿ ಎಕ್ಸಾಮ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮರಳಿ ಮಣ್ಣಿಗೆ. ವೆರಿ ಇಂಪಾರ್ಟೆಂಟ್ ಕೇಳ್ತಾರ, ಮರಳಿ ಮಣ್ಣಿಗೆ ಇದನ್ನು ಬರೆದಿರುವವರು ಯಾರು? ಇದನ್ನು ಬರೆದಿರುವವರು ಶಿವರಾಮ್ ಕಾರಂತ್. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಕೃತಿ ಯಾವುದು? 4 ಕೃತಿಗಳನ್ನು ಕೊಟ್ಟಿದ್ದಾರೆ, ಗುಲಾಬಿ, ಕಾಡು, ಹಳ್ಳ ಬಂತು ಹಳ್ಳ ಹಾಗೆ ಚಿತ್ರ. ಸೊ ಈ 4 ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಿರುವ ಕೃತಿ ಹಳ್ಳ ಬಂತು ಹಳ್ಳ. ವೆರಿ ಇಂಪಾರ್ಟೆಂಟ್, ಹಳ್ಳ ಬಂತು ಹಳ್ಳ. ಸ್ನೇಹಿತರೆ, ಇದರ PDF ಅನ್ನು ಕೂಡ ನಾನು ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಹಾಗೂ ವಾಟ್ಸಪ್ ಚಾನಲ್ ಎರಡಲ್ಲೂ ಹಾಕಿರ್ತೀನಿ. ನಿಮಗೆ ಆನ್ಸರ್ಸ್ಗಳನ್ನು ಕೂಡ ಕೊಟ್ಟಿರ್ತೀನಿ. ಸೊ ಈಸಿಲಿಯಾಗಿ ನೀವು ಅದನ್ನು ಓದ್ಕೋಬೋದು. ನೆಕ್ಸ್ಟ್, ಮೇಲೆ ನೋಡೆ ಕನ್ನ ತನಿಪ ನೀಲಪಟದಿ ವಿವಿಧ ರೂಪ ಎಂದು ಹೇಳಿದ ಕವಿ ಯಾರಂತ ಕೇಳಿದ್ದಾರೆ. ಬೇಂದ್ರೆ, ಪುತಿನ, ಕುವೆಂಪು, DVG, ದಟ್ ಈಸ್ DV ಗುಂಡಪ್ಪ, ನಮ್ಮ ಧಾರವಾಡದ ಸಾಧನಾಕೇರಿಯ ವ್ಯಕ್ತಿ. ಧಾರವಾಡದ ಸಾಧನಾಕೇರಿ. ಓಕೆ, ಸೊ ಇದನ್ನು ಕೂಡ ಕೇಳಿದ್ದಾರೆ ನೋಡಿ, ಸಾಧನಾಕೇರಿಯವರು ಯಾರಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಬೇಂದ್ರೆ ಅಂತ ಗೊತ್ತಿರಬೇಕು, ನಮ್ಮ ಧಾರವಾಡದವರು. ಹಾಗೆ ಕುವೆಂಪು ಶಿವಮೊಗ್ಗ ಜಿಲ್ಲೆಯವರು, ಕುಪ್ಪಳಿಯ ವೆಂಕಟಪ್ಪ ಪುಟ್ಟಪ್ಪನವರು. DV ಅಂದರೆ, DVG ಅಂದರೆ DV ಗುಂಡಪ್ಪ, ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವ್ಯಕ್ತಿ. ಹಾಗೆ ಪುತಿನ. ನೆಕ್ಸ್ಟ್, ಶ್ರೀರಾಮಾಯಣ ದರ್ಶನಂ ಎಂತಹ ಕಾವ್ಯವಾಗಿದೆ? ಮಹಾಕಾವ್ಯ, ಕಂದಕಾವ್ಯ, ತ್ರಿಪದಿ, ಷಟ್ಪದಿ. ತ್ರಿಪದಿ ಅಂದರೆ 3, ಷಟ್ಪದಿ ಅಂದರೆ 6, ಕಂದ ಅಂದರೆ 4. ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯವಾಗಿದೆ, ಕುವೆಂಪು ಅವರು ಬರೆದಿರುವ ಮಹಾಕಾವ್ಯ. ವೆರಿ ಇಂಪಾರ್ಟೆಂಟ್, ಕೇಳ್ತಾರೆ ಯಾರು ಬರೆದಿದ್ದಾರೆ ಅಂತ, ಕುವೆಂಪು ಅಂತ ಅರ್ಥ ಮಾಡ್ಕೊಳ್ಳಿ. ಹಾಗೆ ಎಂತಹ ಕಾವ್ಯ ಅಂತ ಬಂದರೆ ಮಹಾಕಾವ್ಯ ಅಂತ ಕೂಡ ನಿಮಗೆ ಗೊತ್ತಿರಬೇಕು. ಶ್ರೀರಾಮಾಯಣ ದರ್ಶನಂ. ನೆಕ್ಸ್ಟ್, ಹಲ್ಮಿಡಿ ಶಾಸನದಲ್ಲಿ ಎಷ್ಟು ಸಾಲುಗಳಿವೆ? 14, 16, 20, 26. ಹಲ್ಮಿಡಿ ಶಾಸನ, ಇದರಲ್ಲಿ ಇರತಕ್ಕಂಥ ಸಾಲುಗಳ ಸಂಖ್ಯೆ 16. ಓಕೆ, ಈ ಪ್ರಶ್ನೆಗೂ ಕೂಡ ಇಂಪಾರ್ಟೆಂಟ್ ಆಗ್ತದೆ, ಇದನ್ನು ಕೂಡ ಕೇಳಿದ್ದಾರೆ. ನಾಟ್ ಈವನ್ ಕನ್ನಡ ಪೇಪರ್, ಈವನ್ ನಮ್ಮ ಜನರಲ್ ಸ್ಟಡೀಸ್ ಪೇಪರಲ್ಲೂ ಕೂಡ ಈ ಪ್ರಶ್ನೆ ಬಂದೇ ಬರ್ತದೆ, ಹಲ್ಮಿಡಿ ಶಾಸನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವರು. ಈ ಹಲ್ಮಿಡಿ ಶಾಸನವನ್ನು ಹೊರಡಿಸಿರುವ ವ್ಯಕ್ತಿ ಯಾರು? ಲೆಟ್ ಮೀ ನೋ ಇನ್ ದ ಕಮೆಂಟ್ ಸೆಕ್ಷನ್. ಹೊರಡಿಸಿರುವ ವ್ಯಕ್ತಿ ಹಲ್ಮಿಡಿ ಶಾಸನವನ್ನು. ನೆಕ್ಸ್ಟ್ ಪ್ರಶ್ನೆ, ತೆಲುಗಿನ ವೇಮನ್, ತಮಿಳಿನ ತಿರುವಳ್ ವರೆಗೆ ಸಮನಾದ ಕನ್ನಡದ ಕವಿ ಯಾರು? ಅವರ ಸಮಕಾಲೀನವರು ಯಾರು ಅಂತ ಕೇಳ್ತಾ ಇದ್ದಾರೆ. ಯಾರ ಸಮಕಾಲೀನವರು? ತೆಲುಗಿನ ವೇಮನ್ ಹಾಗೆ ತಮಿಳಿನ ತಿರುವಳ್ಳರವರಿಗೆ. ಓಕೆ, ಸರ್ವಜ್ಞ, ಕನಕದಾಸರು, ರತ್ನಾಕರ, ಲಕ್ಷ್ಮೀಶ. ಲಕ್ಷ್ಮೀಶನ ಜೈಮಿನಿ ಭಾರತ, ನೆನಪಿಟ್ಕೊಳ್ಳಿ ಈ ಕೃತಿಯನ್ನು. ಲಕ್ಷ್ಮೀಶ ಬರೆದಿರೋದು ಜೈಮಿನಿ ಭಾರತವನ್ನು. ಓಕೆ, ಕನಕದಾಸರ ನಳಚರಿತ್ರೆ, ನಳಚರಿತ್ರೆ ವೆರಿ ಇಂಪಾರ್ಟೆಂಟ್. ಮೋಹನ ತರಂಗಿಣಿ, ನಳಚರಿತ್ರೆ, ಹರಿಭಕ್ತ ಸಾರ, ಇವೆಲ್ಲವೂ ಕನಕದಾಸರಾಗಿದ್ದಾವ. ಸದ್ಯಕ್ಕೆ ಇವರ ಸಮಕಾಲೀನ ವ್ಯಕ್ತಿ ಸರ್ವಜ್ಞೆ. ತೆಲುಗಿನ ವೇಮನ್ ಹಾಗೆ ತಮಿಳಿನ ತಿರುವಳ್ಳರ್ ಅವರ ಸಮಕಾಲೀನ ವ್ಯಕ್ತಿ ಸರ್ವಜ್ಞರಾಗಿದ್ದಾರೆ. ಮುಂದಿನ ಪ್ರಶ್ನೆ, ಯದುಗಿರಿಯ ಕವಿ ಎಂದು ಯಾರನ್ನು ಕರೆಯುತ್ತಾರೆ? ಮಧುರಚನ್ನ, ಪುತಿನ, ಕುವೆಂಪು, ಬೇಂದ್ರೆ. ಸೊ ಈ ರೀತಿಯಾಗಿ ನಾವು ಕರೆದಿರೋದು ಪುತಿನ ಅವರಿಗೆ. ವೆರಿ ಇಂಪಾರ್ಟೆಂಟ್, ಪುತಿನ ಅವರ ಫುಲ್ ಫಾರ್ಮ್ ಹೇಳಿ, ಅಂದರೆ ಅವರ ಪೂರ್ತಿ ಹೆಸರು ಏನಾಗಿರ್ತದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಳೋಣ. ಸೊ ನಾನು ಹೇಳ್ಬೋದು, ಬಟ್ ಈ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಿರೋ ವಿಡಿಯೋ ಮಾಡಿದ್ರೆ ಅಂತ ಹೇಳಿದಿನಲ್ಲ, ಅದರಲ್ಲಿ ಇವುಗಳ ಬಗ್ಗೆ ಕಂಪ್ಲೀಟಾಗಿ ಎಕ್ಸ್ಪ್ಲನೇಷನನ್ನು ಮಾಡಿದ್ದೀನಿ. ಸೊ ಆ ವಿಡಿಯೋನ ನೀವು ನೋಡಿದರೆ ಈ ಎಲ್ಲ ಪ್ರಶ್ನೆಗಳನ್ನು ಬ್ಲಿಂಕ್ ಅಪ್ ಅನ್ನ ಐ ಕಣ್ಣಿಂಗ್ ಮುಚ್ಚಿ ತೆಗಿಬಿಡೋದು ಏನಾಗುತ್ತಲ್ಲ, ಅಷ್ಟರಲ್ಲಿ ನೀವೆಲ್ಲ ಆನ್ಸರನ್ನು ಹೇಳಿಬಿಡ್ಬೋದು. ಸೊ ಅದಕ್ಕೋಸ್ಕರ ಐ ಆಮ್ ನಾಟ್ ಗೋಯಿಂಗ್ ಇನ್ ಅ ಡೆಪ್ತ್ ವೇ. ಓಕೆ, ಯದುಗಿರಿಯ ಕವಿ ಅಂತ ನಾವು ಇವರಿಗೆ ಕರಿತಾ ಇರ್ತೀವಿ. ನೆಕ್ಸ್ಟ್, ನೆತ್ತರು ಪದದ ಅರ್ಥವನ್ನು ತಿಳಿಸಿ. ಆಪ್ಷನ್ಸ್ ಬಂದುಬಿಟ್ಟು ನೀರು, ಮಣ್ಣು, ರಕುತ, ವಾಯು. ನೆತ್ತರು ಅಂದರೆ ರಕುತ, ಅಥವಾ ನೀವು ರಕ್ತ ಅಂತಾದರೂ ಹೇಳ್ಬೋದು. ರಕ್ತ ಮತ್ತು ರಕುತ ಅನ್ನೋದೇನಾಗ್ತದೆ ಅಂದರೆ ಇದು ತತ್ಸಮ ತದ್ಭವ ಆಗ್ತದೆ. ಓಕೆ, ಇಲ್ಲಿ ಅವರು ರಕುತ ಅಂದು ಕೊಟ್ಟಿದ್ದಾರೆ. ಸೊ ಸರಿಯಾಗಿ ಅಥವಾ ಸುಟೇಬಲ್ ಆಗಿರ್ತಕ್ಕಂಥ ಆಪ್ಷನ್ ಬಂದುಬಿಟ್ಟು ಆಪ್ಷನ್ 3, ನೆತ್ತರು ರಕುತ. ನೀರು ಅಂದರೆ ಜಲ ಅಲ್ವಾ, ವಾಯು ಅಂದರೆ ಗೊತ್ತು ನಿಮಗೆ ಗಾಳಿ, ಮಣ್ಣು ಸಾಯಿಲ್. ಓಕೆ, ಈ ಮಣ್ಣಿನ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರೀತಾರೆ? ಪೆಡಾಲಜಿ ಅಂತ ಕರೀತಾರೆ, ಗೊತ್ತಿರಲಿ. ಇದು ಕೂಡ ಕೇಳ್ತಾರೆ ಎಕ್ಸಾಮಲ್ಲಿ. ಸ್ಟಡಿ ಆಫ್ ಅನ್ ಸಾಯಿಲ್ ಇಸ್ ನೋನ್ ಆಸ್ ಪೆಡಾಲಜಿ. ನೆಕ್ಸ್ಟ್, ಸ್ಟಡಿ ಆಫ್ ಬ್ಲಡ್, ಬ್ಲಡ್ ಬಗ್ಗೆ ಅಧ್ಯಯನ ಮಾಡೋದೇನಂತಾರೆ? ಲೆಟ್ ಮೀ ನೋ ಇನ್ ದ ಕಮೆಂಟ್ ಸೆಕ್ಷನ್. ನೆಕ್ಸ್ಟ್ ಪ್ರಶ್ನೆ,
ಸಖಿ ಗೀತ ಬರೆದವರು ಯಾರು? ರುದ್ರಸ್ವಾಮಿ, ಬೇಂದ್ರೆ, ಲಂಕೇಶ್, ಮುಕ್ತಾಯಕ್ಕ. ಸೊ ಸಖಿ ಗೀತೆಯನ್ನು ಬರೆಯತಕ್ಕಂಥವರು ದರಾ ಬೇಂದ್ರೆ ಅವರು. ಅಗೇನ್ ನಮ್ಮ ಸಾಧನಾಕಿರಿಯ ವ್ಯಕ್ತಿಯಾಗಿರ್ತಕ್ಕಂಥ ದರಾ ಬೇಂದ್ರೆ, ದಟ್ ಈಸ್ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು ಸಖಿ ಗೀತೆಯನ್ನು ಬರೆದಿದ್ದಾರೆ. ನೆಕ್ಸ್ಟ್, ಈ ಕೆಳಗಿನವರಲ್ಲಿ ಹಾಸ್ಯ ಲೇಖಕಿ ಎಂದು ಯಾರನ್ನು ಕರೆಯುತ್ತಾರೆ? ಕೊಡಗಿನ ಗೌರಮ್ಮ, ಅನುಪಮ ನಿರಂಜನ್, ಈಚನೂರು ಶಾಂತಕ್ಕ, ಟಿ ಸುನಂದಮ್ಮ. ಸೊ ಈ ಕೆಳಗಿನವರಲ್ಲಿ ಹಾಸ್ಯ ಲೇಖಕಿ, ಪ್ರಮುಖವಾಗಿ ಮೊದಲ ಹಾಸ್ಯ ಲೇಖಕಿ ಅಂತ ಕೂಡ ನೀವು ಅರ್ಥ ಮಾಡ್ಕೋಬಹುದು. ಈ ಪಾಯಿಂಟ್ ಇಂಪಾರ್ಟೆಂಟ್ ಆಗ್ತದೆ. ಮೊದಲ, ಸೊ ಯಾರಪ್ಪ ಮೊದಲ ಹಾಸ್ಯ ಲೇಖಕಿ ಅಂತ ಕರೆದಿರೋದು ಈ ನಾಲ್ವರಲ್ಲಿ? ಎಸ್, ಟಿ ಸುನಂದನಮ್ಮನವರಿಗೆ. ವೆರಿ ವೆರಿ ಇಂಪಾರ್ಟೆಂಟ್, ಐ ವಿಲ್ ಪುಟ್ ಸ್ಟಾರ್ ಮಾರ್ಕ್ ಫಾರ್ ದಿಸ್. ನೆನಪಿಟ್ಕೊಳ್ಳೇಬೇಕು ನೀವು ಇದನ್ನು. ಕನ್ನಡದ ಮೊದಲ ಹಾಸ್ಯ ಲೇಖಕಿ ಟಿ ಸುನಂದನಮ್ಮನವರು ಆಗಿರುತ್ತಾರೆ. ಮುಂದಿನ ಪ್ರಶ್ನೆ, ಕನ್ನಡದ ಮೊದಲ ಪ್ರಣಯ ಕಾವ್ಯ ಯಾವುದು? ಕರ್ನಾಟಕ ಕಾದಂಬರಿ, ಆದಿಪುರಾಣ, ಶಾಂತಿ ಪುರಾಣ, ಗಿರಿಜಾ ಕಲ್ಯಾಣ. ಗಿರಿಜಾ ಕಲ್ಯಾಣ ಯಾರು ಬರೆದಿರೋದು? ಇದನ್ನು ಹರಿಹರ. ಓಕೆ, ಕೇಳ್ತಾರೆ, ಇದನ್ನು ಕೂಡ ಹರಿಹರ ಬರೆದಿದ್ದಾನ, ಶಾಂತಿ ಪುರಾಣ ಬರೆದಿದ್ದಾನೆ. ಹಾಗೆ ಆದಿಪುರಾಣ ಬರೆದಿರ್ತಕ್ಕಂಥವ್ರು ಪಂಪ, ಪಂಪನ ಆದಿಪುರಾಣ. ಕರ್ನಾಟಕ ಕಾದಂಬರಿ ಬರೆದಿರೋದು ಒಂದನೇ ನಾಗವರ್ಮ, ಒಂದನೇ ನಾಗವರ್ಮ. ಓಕೆ, ನೆನ್ಪಿಟ್ಟುಕೊಳ್ಳಿ, ಒಂದನೇ ಅನ್ನೋದೇ ನಿಮಗೆ ಮಹತ್ವವಾಗಿ ಬರ್ತಕ್ಕಂಥದ್ದು. ಕಮಿಂಗ್ ಬ್ಯಾಕ್ ಟು ದ ಮೈನ್ ಕ್ವಶನ್, ಕನ್ನಡದ ಅಥವಾ ಮೊದಲ ಪ್ರಣಯ ಕಾವ್ಯ ಅಂತ ಕೇಳಿದರೆ ನಿಮಗೆ ಕರ್ನಾಟಕ ಕಾದಂಬರಿ ಅಂತ ಗೊತ್ತಿರಬೇಕು. ಕನ್ನಡದ ಮೊದಲ ಪ್ರಣಯ ಕಾವ್ಯ, ವೆರಿ ಇಂಪಾರ್ಟೆಂಟ್, ಕರ್ನಾಟಕ ಕಾದಂಬರಿ. ಓಕೆ, ನೆಕ್ಸ್ಟ್, ಅಕ್ಷರಗಣದಲ್ಲಿ ಬರುವ ವಸ್ತು ಗಣಗಳು ಎಷ್ಟು ಅಂತ ಕೇಳಿದರೆ 5, 8, 10, 16. ಆಪ್ಷನ್ ರೈಟ್ ಆನ್ಸರ್ ಡೈರೆಕ್ಟಾಗಿ ಇಲ್ಲೇ ಕೊಟ್ಬಿಟ್ಟಿದ್ದೀನಿ, 8. ಯಾವ ಹೇಳಿವು? ಯಮತ ರಾಜ ಬಾನ ಸಲಗಮ ಅಂತೇನು ಅಧ್ಯಯನ ಮಾಡ್ತಿಲ್ಲ ನಾವು ವ್ರತಗಳಲ್ಲಿ, ಅವುಗಳ ಬಗ್ಗೆ ಕೇಳ್ತಾ ಇರೋದು. ಅಂದರೆ ಯಗನ, ಮಗನ, ನಗನ, ರಗನ ಈ ಥರ ಬರ್ತದಲ್ಲ, ಯಮತ ರಾಜ ಬಾನ ಸಲಗಂ. ಸೊ ಒಟ್ಟಾರಾಗಿ ಕನ್ನಡದಲ್ಲಿ 8 ಗಣಗಳನ್ನು ನಾವು ನೋಡ್ತೀವಿ. ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಸರಿನಾ? ನೆಕ್ಸ್ಟ್, ಕಂಬಳ ಎಂಬುದು, ಕಂಬಳ ಅಂದರೆ ಏನಂತ ಕೇಳಿದ್ದಾರೆ? ಕ್ರೀಡೆ, ಯಕ್ಷಗಾನ, ಸಂಗೀತ, ನಾಟಕ. ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದೆ ಇದು? ಪ್ರಮುಖವಾಗಿ ಕರಾವಳಿ ತೀರದ ಜನರು ಆಡ್ತಕ್ಕಂಥ ಒಂದು ಕ್ರೀಡೆ, ವೆರಿ ಇಂಪಾರ್ಟೆಂಟ್. ಈ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಆ ಭಾಗದಲ್ಲಿ ಕಂಡುಬರುವ ಪ್ರಮುಖ ಗೇಮ್ ಸ್ಪೋರ್ಟ್ಸ್ ಇದು. ಸರಿನಾ? ಕ್ರೀಡೆ, ಕಂಬಳ ಎಂಬುದು ಕ್ರೀಡೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ರೀಸೆಂಟಾಗಿ ಕಾಂತಾರ ಫಿಲ್ಮ್ ನೋಡಿದ್ರಲ್ಲ ನೀವು, ರಿಷಬ್ ಶೆಟ್ಟಿ ಅವರ ಕಾಂತಾರ, ಅದರ ಇಂಟ್ರೊಡಕ್ಷನ್ ಸೀನ್, ಹೀರೋನ ಇಂಟ್ರೊಡ್ಯೂಸ್ ಮಾಡೋದಕ್ಕಿಂತ ಮುಂಚೆ ಬರ್ತಕ್ಕಂಥ ಸೀನಲ್ಲಿ ಈ ಕಂಬಳದಿಂದನೇ ಅವರನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಹೋಪ್ ನಿಮಗೆ ನೋಡಿದರೆ ನೆನಪಿರ್ತದೆ, ಅದೇ ಕಂಬಳ ಆಟ. ಸರಿನಾ? ಇದು ಕ್ರೀಡೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತ ಗೊತ್ತಿರಬೇಕು ನಿಮಗೆ. ನೆಕ್ಸ್ಟ್, ಹೊಸಗನ್ನಡದ ಮೊದಲ ಗದ್ಯಕೃತಿ ಯಾವುದು? ಮರಳಿ ಮನೆಗೆ, ಇದನ್ನು ಬರೆದಿರೋದು ಶಿವರಾಮ್ ಕಾರಂತ್. ಕಾನೂರು ಹೆಗ್ಗಡತಿ, ಅಶ್ವಮೇಧ, ಮುದ್ರಾ, ಮಂಜೂಷ. ವೆರಿ ಇಂಪಾರ್ಟೆಂಟ್, ಹೊಸಗನ್ನಡದ ಮೊದಲ ಗದ್ಯಕೃತಿ. ಇಲ್ಲಿ ಬಂದಿರೋ ಪಾಯಿಂಟ್ ಇಂಪಾರ್ಟೆಂಟ್ ಇದು, ಹೊಸಗನ್ನಡ ಅಂತ ಕೇಳ್ತಾ ಇದ್ದಾರೆ ಅವರು. ಏನಪ್ಪ ಈ ಪ್ರಶ್ನೆಗೆ ಸರಿ ಉತ್ತರ? ಮುದ್ರಾ ಮಂಜೂಷ. ಓಕೆ, ಇದನ್ನು ಹೊಸಗನ್ನಡದ ಮೊದಲ ಗದ್ಯಕೃತಿ ಅಂತೇಳಿ ನಾವು ಕರಿತೀವಿ. ನೆಕ್ಸ್ಟ್, ಒಂದಕ್ಕಿಂತ ಹೆಚ್ಚು ಅರ್ಥವನ್ನು ಕೊಡುವ ಪದ ಯಾವುದು? ಅರ್ಥಾವೃತ್ತಿ, ವರ್ಣವೃತ್ತಿ, ಶ್ಲೇಷ, ಯಮಕ. ಸೊ ನೀವು ಅಲಂಕಾರಗಳ ಬಗ್ಗೆ ಕಂಪ್ಲೀಟಾಗಿ ಸ್ಟಡಿ ಮಾಡಿದರೆ ಈ ಪ್ರಶ್ನೆಯನ್ನು ನೀವು ಈಸಿಲಿಯಾಗಿ ಐಡೆಂಟಿಫೈ ಮಾಡ್ಬೋದು. ನಮ್ಮದೇನಿದು ಉಪಮಾ ಅಲಂಕಾರ, ರೂಪಕಾಲಂಕಾರ ಈ ಥರ ಇದೆಯಲ್ಲ, ಅದರಲ್ಲಿ ಒಂದು ಅಲಂಕಾರ ಯಾವುದು? ಶ್ಲೇಷ ಅಲಂಕಾರ. ಆ ಅಲಂಕಾರ ಏನು ಹೇಳ್ತದೆ? ಒಂದು ವಾಕ್ಯ, ಒಂದು ಅಂದರೆ ಒಂದು ಪದ ಒಂದು ಸನ್ನಿವೇಶದಲ್ಲಿ ಬೇರೆ ಅರ್ಥವನ್ನು ಕೊಡ್ತದೆ, ಮತ್ತೊಂದು ಸನ್ನಿವೇಶದಲ್ಲಿ ಬೇರೆ ಅರ್ಥವನ್ನು ಕೊಡ್ತದೆ. ದಟ್ ಈಸ್ ವಾಟ್ ವಿ ಕಾಲ್ ನಾನಾರ್ಥ ಅಲ್ವಾ. ಈ ನಾನಾರ್ಥ ಕೊಡ್ತಕ್ಕಂಥ ಪದ ಇದ್ದರೆ ಅದನ್ನು ನಾವು ಶ್ಲೇಷ ಅಲಂಕಾರ ಕರಿತೀವಿ. ಹಾಗಾದರೆ ಒಂದಕ್ಕಿಂತ ಹೆಚ್ಚು ಅರ್ಥವನ್ನು ಕೊಡುವ ಪದ ಅಂದರೂ ಕೂಡ ನಾವು ಶ್ಲೇಷ ಅಲಂಕಾರ ಅಥವಾ ಶ್ಲೇಷ ಅಂತ ಅರ್ಥ ಮಾಡ್ಕೋಬೇಕು. ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 3. ನೆಕ್ಸ್ಟ್, ಕರುಣಾಳು ಬಾ ಬೆಳಕೆ ಎಂದವರು ಯಾರು? ಸೊ ಇದನ್ನು ಹೇಳ್ತಕ್ಕಂಥ ಮೊದಲ ವ್ಯಕ್ತಿ ಬಿ ಎಂ ಶ್ರೀ, ಕುವೆಂಪು, ಶ್ಯಾಮಾರಾಯ್, ವೆಂಕಣ್ಣಯ್ಯ. ಯಾರು ಈ ಒಂದು ಎಕ್ಸಾಕ್ಟ್ ಪದವನ್ನು ಹೇಳ್ತಕ್ಕಂಥವರು? ಬಿ ಎಂ ಶ್ರೀಕಂಠಯ್ಯನವರು. ಕರುಣಾಳು ಬಾ ಬೆಳಗ್ಗೆ. ಓಕೆ, ಕರಜಿಗರ್ ಅಂತ ಕೆಲವು ಜನ ಅನ್ಕೊಂತೀರ, ತಪ್ಪು, ಅವರಲ್ಲ. ಫಸ್ಟ್ ಟೈಮ್ ಇದನ್ನು ಬಳಸಿರ್ತಕ್ಕಂಥವರು ಬಿ ಎಂ ಶ್ರೀಕಂಠಯ್ಯನವರು. ನೆಕ್ಸ್ಟ್, ಇಲ್ಲಿ ಕುವೆಂಪು ಅವ್ರ ಬಗ್ಗೆ ಕೆಲವೊಂದಿಷ್ಟು, ಇಲ್ಲಿ ಕುವೆಂಪುರ ಅಂತ ಕೊಟ್ಟಿದ್ದಾರಲ್ಲ, ಇವ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೋಡೋಣ. ಇವರನ್ನು ನಾವು ಮೊದಲೇದಾಗಿ ರಾಷ್ಟ್ರಕವಿ ಅಂತೇಳಿ ಕರಿತೀವಿ. ಈ ಪಾಯಿಂಟ್ ನಿಮ್ಗೆ ಆಲ್ರೆಡಿ ಗೊತ್ತು, ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು. ಹಾಗೆ ಇವರಿಗೆ ಮತ್ತೊಂದು ಬಿರುದು ರಸ ಋಷಿ. ಓಕೆ, ರಸ ಋಷಿ ಕವಿ ಎಂದು ಯಾರನ್ನು ಕರೆದಿದ್ದಾರೆ ಅಂತ ಕೇಳಿದ್ದಾರೆ, ಕುವೆಂಪು ಅಂತ ಗೊತ್ತಾಯ್ತಲ್ಲ. ನೆಕ್ಸ್ಟ್, ಇವರಿಗೆ ನಾವು ಯುಗದ ಕವಿ ಅಂತ ಕೂಡ ಕರಿತೀವಿ. ಓಕೆ, ಯುಗದ ಕವಿ ಅಂದರು ಇವರೇ ಆಗಿರ್ತಾರೆ. ಸೊ ಇದು ರಾಮಾಯಣ ದರ್ಶನವನ್ನು ಬರೆದಿದ್ದಾರೆ ಗೊತ್ತಾಯಿತು. ಯಾವ ವರ್ಷ ಅಂತ ಏನಾದರೂ ಎಕ್ಸಾಮಲ್ಲಿ ಬಂದರೆ 1967 ಅಂತ ನೀವು ಈಸಿಲಿಯಾಗಿ ಕ್ಲಿಕ್ ಮಾಡಬೇಕು. ಇವರ ಮೊದಲ ಕಾವ್ಯನಾಮ ಅಂತ ಏನಾದರೂ ಬಂದರೆ ಕಿಶೋರ ಚಂದ್ರವಾಣಿ. ವೆರಿ ಇಂಪಾರ್ಟೆಂಟ್, ಕುವೆಂಪು ಅವರ ಮೊದಲ ಕಾವ್ಯನಾಮ ಕಿಶೋರ ಚಂದ್ರವಾಣಿ. ಸೂಪರ್ ಸೂಪರ್ ಇಂಪಾರ್ಟೆಂಟ್ ಆಗಿರುವ
ಪ್ರಶ್ನೆ ಆಗಿರ್ತದ. ನೆಕ್ಸ್ಟ್, ಅಮಲನ ಕತೆ ಇವರ ಮೊದಲ ಕನ್ನಡ ಕೃತಿ ಯಾವುದು? ಅಮಲನ ಕತೆ ಕೇಳ್ತಾರೆ, ಇವರು ಬರೆದಿರುವ ಕನ್ನಡದ ಮೊದಲ ಕತೆ ಯಾವುದು? ಕನ್ನಡದ ಕೃತಿ ಅಮಲನ ಕತೆ ಅಂತ ಗೊತ್ತಿರಬೇಕು. ಇವುಗಳನ್ನು ಹೊರತುಪಡಿಸಿದರೆ ಪ್ರೇಮ ಕಾಶ್ಮೀರ ಬರೆದಿದ್ದಾರ, ಜೀನಾಗುವೆ ಬರೆದಿದ್ದಾರ, ರೈಟ್, ಚಂದ್ರಮಂಚಕ್ಕೆ ಬಾ ಚಕೋರಿ ಬರೆದಿದ್ದಾರ, ಅನಿಕೇತನ ಬರೆದಿದ್ದಾರ, ಕನ್ನಡ ಕಾವ್ಯಾಂಜಲಿ ಬರೆದಿದ್ದಾರ, ಕೊಳಲು, ಕಿಂಕನಿ ಅಲ್ವಾ, ಹಲವಾರು ಬರೆದಿದ್ದಾರ, ನವಿಲು, ಪಕ್ಷಿಕಾಶಿ, ಕಲಾಸುಂದರಿ, ಷೋಡಶಿ, ಅಗ್ನಿಹಂಸ, ಕೋಗಿಲೆ, ಓಕೆ, ಹಲವಾರು ಕೃತಿಗಳು. ಅದಕ್ಕೋಸ್ಕರನೇ ಇವರಿಗೆ ನಾವು ಯುಗದ ಕವಿ ಹಲವಾರು ಬೇರೆ ಬೇರೆ ಹೆಸರುಗಳಿಂದ ಕರೆದಿದ್ದೀವಿ, ಇವು ಪ್ರಮುಖವಾಗಿ. ನೆಕ್ಸ್ಟ್, ಇವರ ನಾಟಕಗಳು ಅಂತ ನೋಡಿದರೆ ಅವು ಕೂಡ ನಮಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗ್ತದೆ. ಪ್ರಮುಖವಾಗಿ ಕಿಂದರ ಜೋಗಿಯನ್ನು ಹಲವಾರು ಬಾರಿ ಕೇಳಿದಾರ, ಯಾರು ಬರೆದಿದ್ದಾರೆ ಅಂತ. ಹಾಗೆ ಜಲಗಾರ, ವೆರಿ ಇಂಪಾರ್ಟೆಂಟ್ ನೋಡಿ, ಇದು ಜಲಗಾರ ಗೊತ್ತಾಯ್ತಲ್ಲ, ಕುವೆಂಪು ಅವರು ಬರೆದಿರೋದು. ಇದನ್ನು ಹೊರತುಪಡಿಸಿದರೆ ರಕ್ತಾಕ್ಷಿ, ರಕ್ತಾಕ್ಷಿ ಈ ಒಂದು ನಾಟಕವನ್ನು ಬರೆದಿರುವವರು ಕುವೆಂಪು ಅವರು. ಯಮನ ಸೋಲು, ವಾಲ್ಮೀಕಿ, ಸ್ಮಶಾನ ಎಲ್ಲವೂ ಇವರೇ ಬರೆದಿರೋದು. ನೆಕ್ಸ್ಟ್, ಕಾನೂರು ಹೆಗ್ಗಡತಿ ಅಂತವಾಗಲಿ ಒಂದು ಆಪ್ಷನಲ್ಲಿ ನೋಡಿದ್ದೀವಿ ನಾವು. ಕಾನೂರು ಹೆಗ್ಗಡತಿ ಆ ಒಂದು ಮಹಾನಾಟಕವನ್ನು ಅಥವಾ ಮಹಾಕಾದಂಬರಿಯನ್ನು ಬರೆದಿರೋದು ಇದೇ ನಮ್ಮ ಕುವೆಂಪು ಅವರು. ವೆರಿ ಇಂಪಾರ್ಟೆಂಟ್, ಕೇಳ್ತಾರೆ ಇದು ಎಂತಹದು ಅಂತ, ಗೊತ್ತಾಯ್ತಲ್ಲ. ಇದರಲ್ಲಿ ಬರುವ ಒಂದು ಪಾತ್ರ ಇಂಪಾರ್ಟೆಂಟ್ ಆಗ್ತದೆ ಎಕ್ಸಾಮಲ್ಲಿ, ಕೇಳ್ತಾರೆ ಹೂವಯ್ಯ ಪಾತ್ರವನ್ನು ಎಲ್ಲಿ ನೋಡುತ್ತೇವೆ ಅಂತ ಹೇಳಿ. ಓಕೆ, ಹೂವಯ್ಯ ಪಾತ್ರ ನೆನಪಿಟ್ಕೊಳ್ಳಿ, ಹೂವಯ್ಯ ಪಾತ್ರ ಬರೋದು ನಮಗೆ ಇದೇ ಒಂದು ಕಾನೂರು ಹೆಗ್ಗಡತಿಯ ಮಹಾಕಾದಂಬರಿಯಲ್ಲಿ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಮಲೆಗಳಲ್ಲಿ ಮಧುಮಗಳು, ವೆರಿ ಇಂಪಾರ್ಟೆಂಟ್ ಇದು ಕೂಡ. ಮಲೆಗಳಲ್ಲಿ ಮಧುಗಳು ಕೇಳಿದ್ದಾರೆ ಈ ಪ್ರಶ್ನೆಯನ್ನು, ಯಾರು ಬರೆದಿದ್ದಾರೆ ಇದನ್ನು ಗೊತ್ತಾಯ್ತಲ್ಲ. ಮಲೆಗಳಲ್ಲಿ ಮಧುಮಗಳು ಇದನ್ನು ಬರೆದಿರುವವರು ನಮ್ಮ ಕುವೆಂಪು ಅವರು. ಇವರ ಆತ್ಮಕತೆ ವೆರಿ ಸಿಂಪಲ್, ನೆನಪಿನ ದೋಣಿಯಲ್ಲಿ, ನೆನಪಿನ ದೋಣಿಯಲ್ಲಿ, ಇದು ಕುವೆಂಪು ಅವರ ಆತ್ಮಕತೆ. ವೆರಿ ಇಂಪಾರ್ಟೆಂಟ್, ಈ ಪ್ರಶ್ನೆ ಕೂಡ ಕೇಳಬಹುದು. ಇವರ ಖಂಡಕಾವ್ಯ ಯಾವುದಂತ ಕೇಳಿದರೆ ಚಿತ್ರಾಂಗದ, ಇವರ ಖಂಡಕಾವ್ಯ ಚಿತ್ರಾಂಗದ. ನೆಕ್ಸ್ಟ್, ಇವರಿಗೆ ಪಂಪ ಪ್ರಶಸ್ತಿ ಬಂದದ, ಕೇಂದ್ರ ಸಾಹಿತ್ಯ ಬಂದದ, ಕರ್ನಾಟಕ ರತ್ನ ಬಂದದ, ಅಫ್ಕೋರ್ಸ್ ಯುಗದ ಕವಿ ಅಂದರೆ ಅಂಥವೆಲ್ಲ ನಾರ್ಮಲಾಗಿ ಕೊಟ್ಟೆ ಕೊಡಬೇಕಾಗ್ತದೆ. ಅವರ ಕೊಡುಗೆ ಕೂಡ ನಮ್ಮ ಸಾಹಿತ್ಯಕ್ಕೆ ಅಪಾರವಾಗಿದೆ, ಅದನ್ನು ಕೂಡ ನಾವು ಮರೆಯೋ ಹಾಗಿಲ್ಲ, ಸರಿನಾ. ಸೊ ದ ರಾ ಬೇಂದ್ರೆ ಅವ್ರ ಬಗ್ಗೆ ನೋಡಿದ್ವಲ್ಲ, ಅವರ ನಾಕು ತಂತಿ ಅನ್ನೋ ಕೃತಿಗೆ ಜ್ಞಾನಪೀಠ ಬಂದಿದೆ, ಇದನ್ನು ನೆನಪಿಟ್ಟುಕೊಳ್ಳಿ. ನಾಕು ತಂತಿ ನಮ್ಮ ಸಾಧನಾಕೇರಿ ಅವರಂತ ನೋಡಿದ್ದೀವಲ್ಲ, ಅವರು 1973ರಲ್ಲಿ ದೊರೆತಕ್ಕಂಥದ್ದು. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ ಕಾವ್ಯನಾಮ ಬಂದುಬಿಟ್ಟು ಅಂಬಿಕಾತ ನಯದತ್ತ. ಅವರಿಗೆ ಕನ್ನಡದ ವರಕವಿ ಅಂತಾರ, ಕನ್ನಡದ ಕವಿಕುಲ ತಿಲಕ ಅಂತಾರ, ಅದನ್ನು ಕೂಡ ನೀವು ಮರಿಬಾರ್ದು. ಓಕೆ, ನೆಕ್ಸ್ಟ್, ಇನ್ನೊಬ್ಬ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಚಂದ್ರಶೇಖರ್ ಕಂಬಾರ್. ಓಕೆ, ಸೊ ಇವರನ್ನು ಲಾಸ್ಟ್ ವೀಡಿಯೋದಲ್ಲಿ ಹೇಳೋದನ್ನು ಮಿಸ್ ಮಾಡಿದ್ದೀನಿ. ಸೊ ಹಲವಾರು ಜನರು ಕಮೆಂಟ್ ಕೂಡ ಮಾಡಿದಿರಿ, ಸೊ ಸ್ವಲ್ಪ ಅವ್ರ ಬಗ್ಗೆ ಹಿಂಟ್ ಕೊಡ್ತೀನಿ ನೋಡಿ. ಇಲ್ಲಿ ಚಂದ್ರಶೇಖರ್ ಕಂಬಾರ್ ಇವರಿಗೂ ಕೂಡ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಯಾವಾಗಂತ ನೋಡಿದರೆ 2010ರಲ್ಲಿ ಸಮಗ್ರ ಸಾಹಿತ್ಯಕ್ಕೆ. ಓಕೆ, ಸಮಗ್ರ ಸಾಹಿತ್ಯ ತುಂಬ ಜನ ಕಮೆಂಟ್ ಮಾಡಿದ್ದೀರಾ ಚಂದ್ರಶೇಖರ್ ಕಂಬಾರ್ ಮಿಸ್ ಆಗಿದ್ದಾರೆ ಅಂತ. ಸೊ ಲೆಟ್ ಮೀ ಆಡ್ ದ್ಯಾಟ್ ಪಾಯಿಂಟ್ ಆಲ್ಸೋ ಹಿಯರ್. ಇವರ ಪ್ರಮುಖ ಕವನ ಸಂಕಲನ ಸಾವಿರದ ನೆರಳು ಅಂತ ನೆನಪಿಟ್ಕೊಳ್ಳಿ. ಇವರ ಬಗ್ಗೆ ಎಕ್ಸಾಮಲ್ಲಿ ಬರೋ ಪಾಯಿಂಟ್ ಯಾವುದಂದರೆ ಇವರ ನಾಟಕ ಯಾವುದೇಳಿ ಜೋಕುಮಾರ ಸ್ವಾಮಿ ಇದನ್ನು ಕೇಳ್ತಾರೆ ನೋಡಿ. ಜೋಕುಮಾರ ಸ್ವಾಮಿ ನಾಟಕವನ್ನು ಬರೆದಿರುವವರು ಯಾರು ಅಂತ ಕೇಳ್ತಾರೆ ಎಕ್ಸಾಮಲ್ಲಿ. ವೆರಿ 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 ಇಂಪಾರ್ಟೆಂಟ್ ಇದು. ಜೋಕುಮಾರ ಸ್ವಾಮಿ ನಾಟಕವನ್ನು ಬರೆದಿರೋರು ಚಂದ್ರಶೇಖರ್ ಕಂಬಾರ್ ಅವರು. ಹಾಗೆ ಈ ಜೋಕುಮಾರ ಸ್ವಾಮಿ ಎನ್ನುವುದು ಏನಂತ ಗೊತ್ತಾಯಿತು ನಿಮಗೆ, ನಾಟಕ ಈ ಪಾಯಿಂಟನ್ನು ಕೂಡ ಕೇಳ್ತಾರೆ. ಇದು ಎಂತಹದು ನಾಟಕನೋ ಕಾದಂಬರಿನೋ ಗೊತ್ತಿರಲಿ, ಜೋಕುಮಾರ ಸ್ವಾಮಿ ಎಂಬುದು ನಾಟಕ ಆಗಿದ. ಅಲಿಬಾಬಾ ಬರೆದಿದ್ದಾರೆ ಕಾಡು ಕುದುರೆ, ಇದು ಕೂಡ ಇಂಪಾರ್ಟೆಂಟ್. ಕಾಡು ಕುದುರೆ ಇದು ಕೂಡ ನಾಟಕ. ಹಾಗೆ ಅಲಿಬಾಬಾ, ಓಕೆ, ಪ್ರಮುಖವಾಗಿ ಇವರು ಬರೆದಿರುವ ನಾಟಕಗಳು. ಕಾದಂಬರಿ ಅಂತ ಬಂದರೆ ಅರಮನೆ ಮತ್ತು ಸಿಂಗಾರವ್ವ, ಇದು ಇಂಪಾರ್ಟೆಂಟ್ ನೋಡಿ. ಸಿಂಗಾರವ್ವ ಇದನ್ನು ಕೇಳ್ತಾರೆ, ಸಿಂಗಾರವ್ವ ಕಾದಂಬರಿಯನ್ನು ಬರೆದಿರುವವರು ಯಾರು? ಜ್ಞಾನಪೀಠ ಪ್ರಶಸ್ತಿ ವಿಜೇತ ಚಂದ್ರಶೇಖರ್ ಕಂಬಾರ್ ಅವರು 2010ರಲ್ಲಿ ಸಮಗ್ರ ಸಾಹಿತ್ಯಕ್ಕೆ ಪಡೆದುಕೊಂಡಿರತಕ್ಕಂಥದ್ದು. ಅವರೇ ಈ ಕಾದಂಬರಿಯಾಗಿರ್ತಕ್ಕಂಥ ಸಿಂಗಾರವ್ವನ್ನು ಬರೆದಿದ್ದಾರೆ. ಅರ್ಥ ಆಗ್ತಿದೆಯಲ್ಲ. ನೆಕ್ಸ್ಟ್, ಇವೆಲ್ಲವೂ ನಮ್ಮ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರತಕ್ಕಂಥ ಹಲವಾರು ಪ್ರಶ್ನೆಗಳು. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟ ಆಗಿತ್ತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಮುಂದೆ ಮತ್ತಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳೊಂದಿಗೆ ಬರ್ತೀನಿ. ಅಲ್ಲಿ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಫಾರ್ ನೌ.